ರಾಜಕೀಯ ಮಾಡ್ತಿಲ್ಲ, ನಮ್ಮ ಹಕ್ಕನ್ನ ಕೇಳ್ತಾ ಇದೆ. ಯಾವುದೇ ಸಂಘರ್ಷ ಮಾಡಲ್ಲ, ಅನುದಾನ ಕೊಡಿ ಅಂತ ಕೇಂದ್ರದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ನಮ್ಮ ಪಾಲನ್ನ ಕೇಳೋದಕ್ಕೆ ನಾವು ಮಾಡ್ತಾ ಇರೋ ಪ್ರತಿಭಟನೆ ಇದು. ನಾವು ಪ್ರತಿಭಟನೆಯನ್ನ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇಲ್ಲ. ಈ ಪ್ರತಿಭಟನೆಯಲ್ಲಿ ಯಾವ ರಾಜಕೀಯವೂ ಇಲ್ಲ ಅಂತ ಕೇಂದ್ರದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ, ಅದರ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ವಿರುದ್ಧ. ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸಿರುವಂತಹ ಪ್ರತಿಭಟನೆ ಸಹಜವಾಗಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸರ್, ನೀವು ಈಗ ತುಳಿದಿರತಕ್ಕಂತ ದಾರಿ ಒಂದ್ ರೀತಿ ಸಂಘರ್ಷದ ವಾತಾವರಣಕ್ಕೆ ನಾಂದಿ ಹಾಡ್ತಾ ಇದೆ. ಇಲ್ಲ, ಯಾಕೆ ಸಂಘರ್ಷ? ನಮ್ಮ ಹಕ್ಕನ್ನು ಕೇಳಿದಾಗ ಸಂಘರ್ಷ ಆಗುವ ಪ್ರಶ್ನೆ ಇಲ್ಲ. ನಮಗೆ ಬರಬೇಕಾದ 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಹಣವನ್ನ 10 ವರ್ಷಗಳಲ್ಲಿ ಕೊಡಬೇಕಾಯಿತು ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಚುನಾವಣೆ ಬರ್ತಾ ಅಂತ ನಾವು ಮಾಡ್ತಾ ಇಲ್ಲ. ಸೊ ನಮ್ಮ ಹಕ್ಕನ್ನು ನಾವು ಪಡೀಲಿಕ್ಕೆ ಇರೋದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ. ಸೊ ಈ ವಿಚಾರದಲ್ಲಿ ಈಗ ಸರ್ಕಾರ ಕೇಳುವಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೇಳುವಂಥ ಪ್ರಯತ್ನಗಳು ಮಾಡಿದೆ, ಅಂತಿಮವಾಗಿ ಈಗ ಪ್ರತಿಭಟನೆ ಮಾಡಿದೆ, ಪ್ರತಿಭಟನೆಯಿಂದ ನಿಮಗೆ ಲಾಭ ಸಿಗುತ್ತೆ ಅಂತ ಅನ್ಸುತ್ತೆ ಸರ್? ಲಾಭ ಪ್ರಶ್ನೆ ಇಲ್ಲ ಇದರಲ್ಲಿ, ನಮ್ಗೆ ಕೊಡಬೇಕಾದ ಲಾಭ ಪ್ರಶ್ನೆ ಇಲ್ಲ. ನಮ್ಗೆ ಕೊಡಬೇಕಾದ 10 ವರ್ಷಗಳಲ್ಲಿ ಒಂದೇ ವರ್ಷದ ಇದು ಡಿವಲ್ಲ, BJP ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಅಂದರೆ 14 ಇಲ್ಲಿವರೆಗೆ ಸುಮಾರು ಹೆಚ್ಚು ಕಮ್ಮಿ 10 ವರ್ಷದಿಂದ ನಮಗೆ ಸುಮಾರು 1 ಲಕ್ಷ ಕೋಟಿಗಿಂತಲೂ ಹೆಚ್ಚು 1,000 ಕೋಟಿ ನಮಗೆ ಹಣ ಬರಬೇಕಾಗಿದೆ. ಅದನ್ನು ಗಮನ ಸೆಳೆಯಕ್ಕೆ ಇದು ಮಾಡ್ತಾ ಇದೀವಿ ಅಷ್ಟೇ. ಕಾಂಗ್ರೆಸ್ ಇವತ್ತು ನಡೆಸ್ತಾ ಇರುವಂಥ ಪ್ರತಿಭಟನೆ ವಿರೋಧಿಸಿ BJP ಕೂಡ ಇವತ್ತು ಬೆಂಗಳೂರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದೆ ಸರ್. ಅದಕ್ಕೆ ಯಾವುದೇ ಆಧಾರ ಹಿನ್ನೆಲೆ ಕೂಡ ಇಲ್ಲ. ಅವರೇನು ಬರಗಾಲಲ್ಲಿ ನಾವು ದುಡ್ಡು ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತೀವಿ. ಬರಗಾಲಿಗೆ ದುಡ್ಡು ಕೊಡಬೇಕಾದ್ರೆ ಯಾರು? ಕೇಂದ್ರ ಸರ್ಕಾರ. ಸುಮಾರು 36,000 ಕೋಟಿ ರೂಪಾಯಿನ ನಾವು ಕ್ಲೇಮ್ ಮಾಡಿರ್ಬೋದು, ಅಷ್ಟೇನು ಕೇಳಿದ್ದೀವಿ. ಅದು ಕೊಟ್ಟರೆ ತಾನು ನಾವು ಕೊಡಬೇಕಾದ್ದು. ಅವ್ರು ಕೊಡದೇ ಇದ್ರೂ ಕೂಡ ನಾವು 2,000 ರೂಪಾಯಿ ಪ್ರತಿಯೊಬ್ಬರಿಗೆ ಒಂದು ಬಹುಶಃ ರೈತರಿಗೇನೋ ಹೆಕ್ಟ್ರಿಗೆ ಕೊಟ್ಟಿದ್ದೀವಿ 2,000 ರೂಪಾಯಿನ. ಸೊ ನಮ್ಮ ಖಜಾನೆಯಿಂದ ಕೊಟ್ಟಿದ್ದೀವಿ ನಾವು, ರಾಜ್ಯ ಸರ್ಕಾರ ಖಜಾನೆಯಿಂದ. ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಕ್ಕಂಥ ಒಂದು ಪ್ರಾಪರ್ ವೇನಲ್ಲಿ ಏನು ಶಿಫಾರಸು ಆಗಬೇಕಾಗಿತ್ತು ಶಿಫಾರಸು ಮಾಡಿಲ್ಲ, ಮತ್ತು ಪ್ರಾಪರ್ ವೇನಲ್ಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ. ಈಗ ರಾಜಕೀಯ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಮೋದಿಯವರ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಈ ಪ್ರತಿಭಟನೆ ಅಂತ ಹೇಳ್ತಾರೆ. ಈಗೂ ಏನು ಟೈಮ್ ಮೀರಿಲ್ಲ, ಕರಿಬೇಕು ಅವರು, ಮೀಟಿಂಗ್ ಕರಿಬೇಕು ಅವರು. CM ಅವ್ರು ಹೋಗ್ತಾರೆ, ಸಂಬಂಧಪಟ್ಟವ್ರ ಅಧಿಕಾರಿಗಳು ಹೋಗ್ತಾರೆ, ಕರೀಲಿ, ಇವತ್ತು ಕರೀಲಿ, ಅವ್ರಿಗೆ ರೈಟಿಂಗ್ನಲ್ಲಿ ಕೊಡಲಿ, ಇಷ್ಟಿಷ್ಟು ನಿಮಗೆ ಕೊಟ್ಟಿದ್ದೀವಿ, ಇಷ್ಟು ಬರಬೇಕಾಗಿತ್ತು, ನಾವು ಕೊಡಬೇಕಾದಿಲ್ಲ ಅಂತ ರೈಟಿಂಗ್ನಲ್ಲಿ ಕೊಟ್ಟರೆ ಈ ಸಮಸ್ಯೆ ಉದ್ಭವಿಸೋಲ್ಲ. ಒಂದು ಮೀಟಿಂಗ್ ಕರೆದ್ರೆ ಒಳ್ಳೆಯದದು, ಅಂದರೆ ಎಲ್ಲರಿಗೂ ಕ್ಲಾರಿಟಿ ಇರ್ತದೆ. ಪ್ರತಿಪಕ್ಷ ಆಗಿರ್ತದೆ BJP ಹೇಳ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಗಾಗಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿದ್ದಾರೆ, ಆ ಕಾರಣಕ್ಕಾಗಿ ಈಗ ದಿಕ್ ತಪ್ಪಿಸುವಂಥ ಪ್ರಯತ್ನ ನೋಡಿ. ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ, ಯಾವುದೂ ನಿಂತಿಲ್ಲ, ನಡೀತಾನೆ ಇದೆ. ಗ್ಯಾರಂಟಿ ಕೂಡ ನಡೀತಾ ಇದೆ. ಸೊ ಈಗ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ನಾವು ಅಡಿಷನಲ್ ಆಗಿ ಕೇಳ್ತಾ ಇದ್ದೇವೆ ಅಷ್ಟೇ. ಸೊ ಇವತ್ತು ನಡೆಸಿರುವಂಥ ಒಂದು ಪ್ರಯತ್ನ ಏನಿದೆ, ಈ ಪ್ರತಿಭಟನೆಗಳಿರ್ಬೋದು, ಇದು ಸಕ್ಸಸ್ ಆಗದೇ ಇದ್ರೆ ಸೊ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ಭಾಳ ದೊಡ್ಡ ಮಟ್ಟದ ಏನು ಸ್ಟೆಪ್ ಅವ್ರು ಇರುತ್ತೆ ನೋಡೋಣ. ಅದು ಮುಖ್ಯಮಂತ್ರಿಗಳು DCM ಅವರು ಅದನ್ನು ಅವ್ರು ನಿರ್ಧಾರ ಮಾಡಬೇಕು. ಈಗ ನಾವು ಅವರ ಕರೆ ಮೇರೆಗೆ ಭಾಗವಹಿಸ್ತಿದ್ದೇವೆ, ಮುಂದಿನ ಹೆಜ್ಜೆ ಅವರು ತೀರ್ಮಾನ ಮಾಡಬೇಕು. ಇದು ಸತೀಶ್ ಜಾರಕಿಹೊಳಿ ಒಟ್ಟಾರೆ. ಒಟ್ಟಲ್ಲಿ ಈ ಹೋರಾಟ ಅನಿವಾರ್ಯ ಮತ್ತು ಅಗತ್ಯ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಿರುವ ಸತೀಶ್ ಜಾರಕಿಹೊಳಿ ಅವರು ಈ ಹೋರಾಟದ ಭಾಗವಾಗಿ ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾದ ಕೈಲಾ ಜೊತೆ ಆನಂದ್ ಪಿ ಬೈದಿನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.